ಪ್ರೊವಿಷನ್. ಇನ್ನು ಕೇಂದ್ರ ಸರ್ಕಾರದ ಬೆನ್ನಲ್ಲೆ ರಾಜ್ಯ ಸರ್ಕಾರದ ಎರಡನೇ ಪ್ಯಾಕೇಜ್ ಬಿಡುಗಡೆಯಾಗಿದೆ. ಹಣ್ಣು ತರಕಾರಿ ಬೆಳೆಗಾರರಿಗೆ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ. 137 ಕೋಟಿ ಮೌಲ್ಯದ ವಿಶೇಷ ಪ್ಯಾಕೇಜ್ ಇದಾಗಿದೆ. ತರಕಾರಿ ಬೆಳೆಯುವಂತ ರೈತರಿಗೆ ರಾಜ್ಯ ಸರ್ಕಾರ ನೆರವನ್ನ ಕೊಟ್ಟಿರೋದು. ನೇಕಾರರಿಗೆ ತಲಾ 2000 ರೂಪಾಯಿ ನೆರವನ್ನ ನೀಡಲಾಗುತ್ತೆ. ಪ್ರತಿ ಹೆಕ್ಟೇರ್ ಗೆ 15000 ರೂಪಾಯಿ ನೆರವನ್ನ ನೀಡಲಾಗ್ತಾ ಇದ್ದು ಬಾಳೆ, ಪಪ್ಪಾಯ, ದ್ರಾಕ್ಷಿ, ಅಂಜೂರ, ಅನಾನಸ್, ಕಲ್ಲಂಗಡಿ, बोरे हण्णु बेळेगारिगे परिहार सिगलिदे. टमाटो, हसी मेणसिनकायी, हूकोसु, एलेकोसु, सीगुंबळा, बुद्गुंबळा, क्यारेट, ईरुळ्ळि, दप्प मेणसिनकायी, सोप्पु बेळेगारिगू परिहार सिगलिदे. ई हण्णुगळु बाळे, पप्पाय, टेबल द्राक्षि, अंजूर, अनानस, कल्लंगडि, अदे रीति तरकारि टमाटो, हसिरु मेणसिनकायि, एलेकोसु, सीगुंबळा, बुद्गुंबळा, क्यारेट, ईरुळ्ळि, दप्प मेणसू सह 137 कोटि रूपायन प्याकेज घोषणा हण्णुगळु बाळे, पप्पाय, टेबल द्राक्षि, अंजूर, अनानस, कल्लंगडि, अदे रीति तरकारी टमाटो, हसिरु मेणसिनकायि, एलेकोसु, सीगुंबळा, बूदुगुंबळा, क्यारेट, ईरुळ्ळि, दप्प मेणसू सह 137 कोटि रूपायन प्याकेज घोषणा ವಿವಾದಿತ ಎಪಿಎಂಸಿ ಸುಗ್ರೀವಾಜ್ಞೆಗೆ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯದಲ್ಲಿ ಖಾಸಗಿ ವ್ಯಕ್ತಿಗಳು ರೈತರಿಂದ ನೇರವಾಗಿ ಉತ್ಪನ್ನಗಳನ್ನು ಖರೀದಿಸಲು ಹಾಗೂ ಖಾಸಗಿಯವರು ಸಹ ಮಾರುಕಟ್ಟೆಗಳನ್ನು ಸ್ಥಾಪಿಸಿಕೊಳ್ಳಲು ಅವಕಾಶ ನೀಡುವಂತ ವಿವಾದಾತ್ಮಕ ಅಂಶಗಳನ್ನು ಈ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಹೊಂದಿತ್ತು. ಇದಕ್ಕೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ರೈತಪರ ಸಂಘಟನೆಗಳು ಹಾಗೂ ಪ್ರತಿಪಕ್ಷಗಳ ವಿರೋಧವನ್ನು ಲೆಕ್ಕಿಸದೆ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡಿದೆ. ಈ ಸುಗ್ರೀವಾಜ್ಞೆ ಇದೀಗ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದು ಅವರ ಅಂಕಿತ ಒಂದೇ ಬಾಕಿ ಇರೋದು. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿಗಳಿಗೆ ಒಂದು ಅಧ್ಯಾದೇಶನ ಆರ್ಡಿನೆನ್ಸ್ ಅನ್ನು ಪಾಸ್ ಮಾಡಿ ನಾವು ಸನ್ಮಾನ್ಯ ರಾಜ್ಯಪಾಲರಿಗೆ ಕಳಿಸಿದ್ದಿದ್ದನ್ನ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅದು ಎಲ್ಲ ನಿಮಗೆ ತಪ್ಪು ಮಾಹಿತಿ ಇತ್ತು, ರಾಜ್ಯಪಾಲರು ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಹಿಂದಕ್ಕೆ ಹಾಕಿರಲಿಲ್ಲ, ಕ್ಯಾಬಿನೆಟ್ ಡಿಸಿಷನ್ ಆಗೋರಿಗೆ ತಡೆದಿದ್ರು ಅವರು. ಇವತ್ತು ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಪ್ರಮುಖವಾಗಿ ಎರಡು ಸೆಕ್ಷನ್ ಅನ್ನ ರಾಜ್ಯ ಸರ್ಕಾರದವರು ಅಮೆಂಡ್ ಮಾಡಿದ್ದೀವಿ. ಇದರಲ್ಲಿ ನಮಗೆ ಏನಾಗಿದೆ ಬಹುಶಃ ತಮಗೆಲ್ಲ ಗೊತ್ತಿಗ ಏನು ಮಾರ್ಕೆಟಿಂಗ್ ಕಮಿಟಿ ಪವರ್ ಇತ್ತು. ಮಾರ್ಕೆಟಿಂಗ್ ಕಮಿಟಿ ಪವರ್ ಆ ತಾಲೂಕು ವ್ಯಾಪ್ತಿಗೆ ಅಥವಾ ಜಿಲ್ಲೆ ತಾಲೂಕು ವ್ಯಾಪ್ತಿಗೆ ಇರ್ತಾ ಇತ್ತು. ಈಗ ರೈತರು ಅವರ ಇಷ್ಟ ಬಂದವರಿಗೆ ಖಾಸಗಿಯಾಗಿ ಪ್ರೊಡ್ಯೂಸರ್ಸ್ ಅನ್ನ ಮಾರಬಹುದು. ಇದನ್ನ ಮಾರ್ಕೆಟ್ ಯಾರ್ಡ್ಗೆ ತಗೊಂಡೋಗಿ ಮಾಡಬೇಕನ್ನೋ ಏನು ಕಡ್ಡಾಯ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಬೇಕು. ಅವ್ರಿಗೆ ಪ್ರಾಫಿಟ್ ಬರುತ್ತೆ ಅಂದ್ರೆ ಅವ್ರು ಯಾರಿಗಾದ್ರೂ ಮಾರ್ಕೊಳ್ಳಿ, ಆ ಕಡ್ಡಾಯಗಳನ್ನ ತೆಗಿಬೇಕು ಅಂತ ಹೇಳಿ ಮಾರ್ಕೆಟಿಂಗ್ ಕಮಿಟಿನೂ ಇರುತ್ತೆ. ಮಾರ್ಕೆಟ್ ಅಲ್ಲಾದ್ರೂ ಅವ್ರು ಮಾರಬಹುದು, ಮಾರ್ಕೆಟ್ ಇಂದ ಹೊರಗಡೆ ಆದ್ರೂ ಮಾರಬಹುದು. ಮತ್ತಷ್ಟು ಮಾಹಿತಿ ಬ್ರೇಕ್.